ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕರೆದಿರುವಂತಹ ಎಸ್ಡಿಎ ಹುದ್ದೆಯ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಹುದ್ದೆಯ ವರ್ಗೀಕರಣ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ 11 ಹುದ್ದೆ, ಕಾರ್ಯಗ್ರಹ ಇಲಾಖೆಯಲ್ಲಿ 15 ಹುದ್ದೆ, ಸಾರಿಗೆ ಇಲಾಖೆಯಲ್ಲಿ 25 ಹುದ್ದೆ, ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಾಲಯ ಬೆಳಗಾವಿಯಲ್ಲಿ 16 ಹುದ್ದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 428 ಹುದ್ದೆ, ಕನ್ನಡ ರಾಜ್ಯ ಪತ್ರಕಾರ ನಿರ್ದೇಶನಾಲಯದಲ್ಲಿ 3 ಹುದ್ದೆ, ತೋಟಗಾರಿಕೆ ವಿಭಾಗ ಬೆಂಗಳೂರು ಇಲ್ಲಿ 22 ಹುದ್ದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 75 ಹುದ್ದೆ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 88 ಹುದ್ದೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಬೆಂಗಳೂರಿನಲ್ಲಿ 55 ಹುದ್ದೆಗಳು, ಆಡಳಿತ ತರಬೇತಿ ಸಂಸ್ಥೆಯಲ್ಲಿ 10 ಹುದ್ದೆ ಮೈಸೂರಿನಲ್ಲಿ, ಲೋಕಾಯುಕ್ತರ ಒಂದು ವಿಭಾಗದಲ್ಲಿ ಇಲಾಖೆಯಲ್ಲಿ 2 ಹುದ್ದೆ, ಖಜಾನಾ ಇಲಾಖೆ ಬೆಂಗಳೂರಿನಲ್ಲಿ 51 ಹುದ್ದೆ, ಮೈಸೂರು ವಿಭಾಗದಲ್ಲಿ 62 ಹುದ್ದೆ, ಬೆಳಗಾವಿ ವಿಭಾಗದಲ್ಲಿ 68 ಹುದ್ದೆ, ಕಲಬುರಗಿ ವಿಭಾಗದಲ್ಲಿ 1 ಹುದ್ದೆ, ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಾಲಯ ಚಿಕ್ಕಮಗಳೂರಿನಲ್ಲಿ 4 ಹುದ್ದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 60 ಹುದ್ದೆಗಳು, ಲೆಕ್ಕ ಪರಿಶೋಧನಾ ಇಲಾಖೆ ಬೆಂಗಳೂರಿನಲ್ಲಿ 6 ಹುದ್ದೆಗಳು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರಿನಲ್ಲಿ 9 ಹುದ್ದೆಗಳು, ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಒಂದು ಇಲಾಖೆಯಲ್ಲಿ 28 ಹುದ್ದೆಗಳು, ಗಣಿ ಮತ್ತು ವಿಜ್ಞಾನ ಇಲಾಖೆಯಲ್ಲಿ 29, ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯದಲ್ಲಿ 2 ಹುದ್ದೆ, ಕಾನೂನು ಮಾಪನ ಶಾಸ್ತ್ರ ಇಲಾಖೆಯಲ್ಲಿ 3 ಹುದ್ದೆ, ಕೃಷಿ ಇಲಾಖೆಯಲ್ಲಿ 7 ಹುದ್ದೆ, ಒಟ್ಟಾಗಿ 1080 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ವೇತನ ಶ್ರೇಣಿ. ಪ್ರತಿ ತಿಂಗಳಿಗೆ ಅಭ್ಯರ್ಥಿಗೆ 21,400 ಇನ್ಕ್ರಿಮೆಂಟ್ ಆಗ್ತಾ ಹೋಗಿ ಕೊನೆಗೆ 42,000 ವರೆಗೂ ವೇತನವನ್ನು ನೀಡಲಾಗುತ್ತೆ. ಅದರ ಜೊತೆಯಾಗಿ ಅಭ್ಯರ್ಥಿಗಳಿಗೆ ಪಿಂಚಣಿಯ ಸೌಲಭ್ಯವನ್ನು ಇಲ್ಲಿ ನೀಡಲಾಗುತ್ತಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಪ್ರಮುಖವಾದ ದಿನಾಂಕಗಳು ಈ ರೀತಿಯಾಗಿದ್ದಾವೆ. ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂತ ದಿನಾಂಕ 9/3/2020, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/4/2020, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 13/4/2020, ಕಡ್ಡಾಯ ಕನ್ನಡ ಪರೀಕ್ಷೆ 6/6/2020 ನಡೆಸಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ 7/6/2020 ನಡೆಸಲಾಗುವುದು. ಇದು ಆನ್ಲೈನ್ ಮೋಡ್ ಆಗಿದ್ದು ಅಭ್ಯರ್ಥಿಗಳು www.kpsc.kr.nic.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಭರಿಸಬೇಕು. ನಿಗದಿಪಡಿಸಿರುವಂತಹ ಅರ್ಜಿಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಒಂದು ಪರೀಕ್ಷಾ ಶುಲ್ಕ, ಜೊತೆಗೆ 35 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಅಂದ್ರೆ SMS ಇಂಟಿಮೇಶನ್ಸ್ ಏನ್ ನೀಡಲಾಗುತ್ತಲ್ಲ SMS ಮೂಲಕ ಮೇಲ್ ಮೂಲಕ ಅದಕ್ಕೆ 35 ರೂಪಾಯಿ. 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಪ್ಲಸ್ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. ಸಾಮಾನ್ಯ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಪ್ಲಸ್ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 35 ರೂಪಾಯಿ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ಇವರಿಗೆ ಕೇಳಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಪಡೆದುಕೊಂಡಿರಬೇಕು, ಅಥವಾ ಕರ್ನಾಟಕ ಸ್ಟೇಟ್ ನಡೆಸುವಂತಹ ಎಕ್ಸಾಮ್ಸ್ 12th ಆಗಿರ್ಬೋದು, ಅಥವಾ CBSE ನಡೆಸಕ್ಕಂತ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಕೂಡ ನೀವು ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು, ಅಥವಾ 3 ವರ್ಷದ ಒಂದು ಡಿಪ್ಲೊಮಾ ಮಾಡಿದ್ರು ಕೂಡ, ಅಥವಾ 2 ವರ್ಷದ ITI ಕೋರ್ಸ್ ಮಾಡಿದ್ರು ಕೂಡ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ ಅಭ್ಯರ್ಥಿಗಳಿಗೆ 35 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 40 ವರ್ಷ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಒಂದು ಪರೀಕ್ಷೆಯ ಮೂಲಕ ನಡೀತಾ ಇದ್ದು, ಪತ್ರಿಕೆ ಒಂದರಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಇದರಲ್ಲಿ 150 ಅಂಕದ ಒಂದು ಪರೀಕ್ಷೆ ಇದ್ದು, ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇದ್ದು, ಇದಕ್ಕೆ 1.5 ತಾಸು ನೀಡಲಾಗುತ್ತೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಎರಡರಲ್ಲಿ ಒಂದನ್ನು ಅಭ್ಯರ್ಥಿಗಳು ಚೂಸ್ ಮಾಡಿ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇದ್ದು 1.5 ತಾಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಪತ್ರಿಕೆ 3ರಲ್ಲಿ ಸಾಮಾನ್ಯ ಜ್ಞಾನದ ಕುರಿತಾದಂತಹ ಪ್ರಶ್ನೆಗಳು 100 ಇರುದು, ಅಭ್ಯರ್ಥಿಗಳಿಗೆ 1.5 ತಾಸು ನೀಡಲಾಗುತ್ತೆ. ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಒಂದು ಕ್ವಶನ್ ಪೇಪರ್ ಇರುತ್ತೆ. ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕೊಡ್ತಾದಂತ ಡೀಟೇಲ್ ಆದ ಮಾಹಿತಿ. ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೇವೆ, ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ ಅರ್ಹರಾಗಿದ್ರೆ ಅಥವಾ ನಿಮ್ಗೆ ಗೊತ್ತಿದ್ದವರಿದ್ರೆ ಅವ್ರಿಗೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.